ಹಾಯ್, ಇವತ್ತಿನ ದಿವಸ ನಿಂಗೆ ಸೋಮಾರಿ ಮಂದ ಅಂತ ಏನ್ ಹೆಸರು ಬೇಕಾದ್ರೂ ಕೊಡು. ಸುಮ್ನೆ ನಾನೊಂದು ಹೆಸರು ಕೊಟ್ಟಿದ್ದೀನಿ ಅವನಿಗೆ. ಮಂದ ಅಂತಂದ್ರೆ ಸ್ವಲ್ಪ ನಿಧಾನ, ಸೋಮಾರಿ ಅಂತನೂ ಅರ್ಥ ಆಗತ್ತೆ. ಅದಕ್ಕೆ ಅವನು ಎಷ್ಟು ಸೋಮಾರಿನಪ್ಪ ಅಂತಂದ್ರೆ ಅವನಿಗೆ ಸ್ನಾನ ಮಾಡೋದು ಅಂದ್ರೆ ಆಗ್ತಾ ಇರಲಿಲ್ಲ. ಹಾಗಂತ ಮೈನಾದರೂ ಕ್ಲೀನಾಗಿ ಇಟ್ಕೋತಿದ್ನಾ? ಅದೂ ಇಲ್ಲ. ಎಲ್ಲ ಕಡೆನೂ ಧೂಳಲ್ಲೆಲ್ಲ ಬಿದ್ದು ಹೊರಲಾಡ್ತಿದ್ದ. ಅಯ್ಯೋ, ಅದಕ್ಕಿಂತ ಅವನಿಗೆ ಚಿತ್ರ ಬರೆಯೋದು ಅಂದರೆ ಇಷ್ಟ, ಪೇಂಟ್ ಮಾಡೋದು ಅಂದರೆ ಇಷ್ಟ. ಆ ಪೇಂಟ್ನ ಮೈಗೆಲ್ಲ ಬಳ್ಕೊಂಬಿಟ್ಟಿರೋನು. ಅಮ್ಮಂಗೆ ಕೋಪ ಬರದೇ ಇರುತ್ತಾ? ಹೋಗೋ, ಸ್ನಾನ ಮಾಡೋ, ಕ್ಲೀನ್ ಮಾಡ್ಕೊಳ್ಳೋ, ಇದೇನು ನಿನ್ನ ಬಟ್ಟೆ? ಬಟ್ಟೆನಾದರೂ ಅಮ್ಮ ವಾಷಿಂಗ್ ಮಿಷಿನಲ್ಲಿ ಹಾಕಿ ಅದನ್ನ ಹೇಗಾದರೂ ಕ್ಲೀನ್ ಮಾಡ್ತಾರೆ. ಆದರೆ ಈ ಮಂದನ್ನು ಕ್ಲೀನ್ ಮಾಡೋದು ಹೇಗೆ? ಸ್ನಾನ ಮಾಡಿ ಹೋಗು ಅಂತಂದರೆ ಅಮ್ಮನ ಕೈ ತಪ್ಪಿಸ್ಕೊಂಡು ಅಮ್ಮ ಹುಡುಕ್ತಾ ಇದ್ರೆ ಅವನು ಹೋಗಿ ಮಂಚದ ಬುಡದಲ್ಲಿ ಅಡ್ಕೊಂಬಿಟ್ಟಿದ್ದ. ಅಮ್ಮ ಬಿಡ್ತಾಳಾ? ಅವನನ್ನು ದರ ದರ ಎಳ್ಕೊಂಬಂದು ಅವನ ಕಿವಿ ಹಿಂಡಿ, ಅಲ್ಲಿ ಒಂದು ಬಾತ್ ಟಬ್ ಇತ್ತು ಅವ್ರ ಮನೆಯಲ್ಲಿ, ದೊಡ್ಡ ಬಾತ್ ಟಬ್ಬು, ಅದ್ರ ತುಂಬ ಬಿಸಿನೀರು ಕಾಯಿಸಿಟ್ಟಿದ್ಲು ಮೊಮ್ಮ. ಅಂದರೆ ಬೆಚ್ಚಗೆ ರೆಡಿಯಾಗಿತ್ತು ನೀರು. ಏನು ಹೇಳಿದ್ರು ಬೇಡ, ನಾನು ಸ್ನಾನ ಮಾಡಲ್ಲ ಅಂತ ಕೈ ಅಂತ ಇದ್ದ. ಅಮ್ಮ ಎತ್ತಿದ್ದ ಅವನನ್ನ ಸೀದಾ ಬಾತ್ ಟಬ್ ಒಳಗೆ ಇಳಿಸಿ ಸೋಪ್ ಹಚ್ಚಿ ಚೆನ್ನ ಮೈಯೆಲ್ಲ ತಿಕ್ಕಿ ತೊಳೆದು, ಇಲ್ಲೇ ಕೂತಿರಬೇಕು, ಎಲ್ಲೂ ಎದ್ದು ಹೋಗಬಾರ್ದು, ನಾನು ಪೂರ್ತಿ ಮೈ ತಿಕ್ಕಿದ್ದೀನಿ, ಇನ್ನೊಂದ್ಸರಿ ಚೆನ್ನಾಗಿ ತಿಕ್ಕೋತಾ ಇರು, ಅಷ್ಟೊತ್ತಿಗೆ ನಾನು ತಿಂಡಿ ಮಾಡ್ತಾ ಇರೋದನ್ನು ಮುಗಿಸಿ ಬರ್ತೀನಿ, ನೀನು ಕ್ಲೀನಾಗಿದ್ದರೆ ಮಾತ್ರ ನಿಂಗೆ ಇವತ್ತು ತಿಂಡಿ ಅಂತ ಅಮ್ಮ ಜೋರು ಮಾಡಿ ಅಡುಗೆ ಮನೆಗೆ ಹೋಗ್ತಾರೆ. ಈ ಕಡೆ ಇವನು ಅಬ್ಬಾ ಒಂಥರ ಬೆಚ್ಚಗಾಗ್ತಾ ಇರುತ್ತೆ, ಒಳ್ಳೆ ಬಿಸಿನೀರು ಹಾಯಾಗಿ ಮೈಯೆಲ್ಲ ಮುರಿತಾನೆ, ಹಿಂಗೆ ಕಾಲು ಚಾಚಿಕೊಂಡು ಏನು ಮಾಡ್ತಾನೆ ಗೊತ್ತಾ? ಆ ಬಾತ್ಟಬ್ಬಲ್ಲೇ ಮಲ್ಕೊಂಬಿಡ್ತಾನೆ, ಹಾಗೆ ನಿದ್ದೆನೇ ಮಾಡಿಬಿಡ್ತಾನೆ. ಒಂದು ಸ್ವಲ್ಪ ಹೊತ್ಬಿಟ್ಟು ಅವ್ರ ಅಮ್ಮ ಬರ್ತಾರೆ, ನೋಡಿದರೆ ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಅವನಿಗೂ ಅನಿಸಿರ್ಬೇಕು, ವಾವ್, ಸ್ನಾನ ಮಾಡೋದ್ರಲ್ಲೂ ಒಂಥರ ಮಜಾ ಇರುತ್ತೆ, ಯಾಕೆಂದರೆ ಒಳ್ಳೆ ಬಿಸಿ ನೀರು, ಅಮ್ಮ ಚೆನ್ನಾಗಿ ಮೈಯೆಲ್ಲ ತಿಕ್ಕಿ ಸ್ನಾನ ಮಾಡಿಸಿದ್ರೆ ಅಷ್ಟೊತ್ತಂಕ ಕುಂಡಿದ್ದು ಕುಪ್ಪಳಿಸಿದ್ದು ಮೈಕೈಯೆಲ್ಲ ನೋಯ್ತಾ ಇರುತ್ತೆ, ಎಲ್ಲ ಹೋಗ್ಬಿಟ್ಟು ಮೈ ಹಗೂರಾಯಿತು ಅವನಿಗೆ, ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದ. ಅಮ್ಮಂಗೆ ಅದನ್ನು ನೋಡ್ತಿದ್ದಂಗೆ ನಗು ಬರುತ್ತೆ. ಅವನನ್ನು ಎತ್ಕೊಂಡೋಗಿ ಮೈಯೆಲ್ಲ ಒರೆಸ್ಬಿಟ್ಟು ಆರಾಮಾಗಿ ಮಂಚದಲ್ಲಿ ಒಂದು ಸ್ವಲ್ಪ ಹೊತ್ತು ಮಲಗಿಸ್ತಾರೆ. ಅವನು ಮಲಗಿ ಏಳೋ ಅಷ್ಟೊತ್ತಿಗೆ ಫುಲ್ ಫ್ರೆಶ್ ಆಗ್ಬಿಟ್ಟಿರ್ತಾನೆ. ಓಡ್ ಬಂದ್ಬಿಟ್ಟು ಮಮ್ಮನ ತಪ್ಕೊಂಬಿಟ್ಟು ಹೇಳ್ತಾನೆ, ಅಮ್ಮ ಇನ್ಮೇಲೆ ನಾನು ದಿನ ಸ್ನಾನ ಮಾಡ್ತೀನಿ ಆಯಿತಾ? ಒಳ್ಳೆ ಸ್ನಾನ ಮಾಡಬೇಕಾರೆ ಒಳ್ಳೆ ಮಜಾ ಇರುತ್ತೆ, ಆ ನೀರಲ್ಲಿ ಆಟ ಆಡ್ಕೋತ ಮಜಾ ಮಾಡ್ಬೋದು, ನೀನು ನನಗೆ ಮೈಯೆಲ್ಲ ತಿಕ್ಕಿ ಸ್ನಾನ ಮಾಡಿಸ್ತೀಯಾ ಅಂತ ಕೇಳ್ತಾನೆ. ಹ್ಞೂ, ರೆಡಿ, ಖಂಡಿತ ಮಾಡಿಸ್ತೀನಿ ಅಂತ ಅವರಮ್ಮ. ಇನ್ಮೇಲಿಂದ ಕ್ಲೀನಾಗಿರಬೇಕು ಪುಟ, ಕ್ಲೀನಾಗಿದ್ದರೆ ನಿಂಗೆ ಯಾವುದು ಕಾಯಿಲೆ ಆಗಲಿ, ಯಾವುದಾದರೂ ಹುಷಾರು ತಪ್ಪೋದು ಇಂಥದ್ದೆಲ್ಲ ಆಗೋದಿಲ್ಲ, ನೀನು ಆರೋಗ್ಯವಾಗಿರ್ತೀಯ, ನಿಂಗೆ ಬೇಕಾಗಿ ತಿನ್ಕೊಂಡು ಖುಷಿಯಾಗಿ ಆಟ ಆಡ್ಕೊಂಡಿರ್ಬೋದು, ನೋಡಿದ್ರು ಎಲ್ಲ ನಿಂಗೆ ತಮಾಷೆ ಮಾಡಲ್ಲ ಅಲ್ವಾ, ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಕೊಳಕ ಅಂತ ಹೇಳಲ್ಲ, ನೀನು ಕ್ಲೀನಾಗಿರಬೇಕು ಅಲ್ವಾ ಅಂತ ಹೇಳಿ ಗುಡ್ ಬಾಯ್ ಅಂತ ಅವತ್ತಿನ ದಿವಸ ಅವನ ಫೇವ್ರೆಟ್ ತಿಂಡಿ ಮಾಡಿಕೊಡ್ತಾರೆ. ನಿಂಗೂ ಅಮ್ಮ ಹಾಗೆ ಮಾಡ್ತಾಳಲ್ವಾ, ಬಟ್ ನೀನು ತುಂಬ ಜಾಣಮರಿ, ಚೆನ್ನಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಕ್ಲೀನಾಗಿ ಎಲ್ಲರಿಗೂ ನೋಡಿದರೆ ಗುಡ್ ಗರ್ಲ್ ಗುಡ್ ಬಾಯ್ ಅಂತ ಅನ್ನಿಸ್ಕೋತಾ ಇರ್ತೀಯ ಅಲ್ವಾ? ಹ್ಞೂ.